ಬಿಎ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿರತಕ್ಕಂಥ ಸ್ವಾಗತವನ್ನು ನಾನು ಕೋರ್ತಾ ಇದ್ದೀನಿ. ಈಗಾಗಲೇ ನಮ್ಮ ರಾಜ್ಯಶಾಸ್ತ್ರದ ವಿದ್ಯಾರ್ಥಿಗಳಿಗೆ ಐದನೇ ಸೆಮಿಸ್ಟರ್ದ ಪರೀಕ್ಷೆಗಳನ್ನು ತಾವೆಲ್ಲರೂ ಕೂಡ ಮುಗಿಸಿದ್ರಿ. ಇನ್ನು ಆರನೇ ಸೆಮಿಸ್ಟರ್ಕ್ಕೆ ಈ ವಿಶ್ವವಿದ್ಯಾಲಯ ಮತ್ತು ಗಣ ಸರ್ಕಾರ ಮುಂದಿನ ನಿಮ್ಮ ವ್ಯಾಸಂಗಕ್ಕೆ ಅನುಕೂಲ ಆಗಲಿ ಅನ್ನೋಂಥ ಉದ್ದೇಶದಿಂದ ಇವತ್ತಿನ ದಿವಸ ಈ ಲಾಕ್ಡೌನ್ ಪೀರಿಯಡ್ನೊಳಗೆ ಆನ್ಲೈನ್ ಕ್ಲಾಸಿಗೆ ಮೊರೆ ಹೋಗುವಂಥದ್ದನ್ನು ಆದೇಶವನ್ನು ಹಾಕಿರುವುದರಿಂದ ನಾವೆಲ್ಲರೂ ಕೂಡ ಮತ್ತೆ ಆನ್ಲೈನಿಗೆ ಹೋಗುವಂಥ ಸಂದರ್ಭ ಬಂದೊದಗಿದೆ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಈ ರಾಜ್ಯಶಾಸ್ತ್ರ ಎಂಬ ಪತ್ರಿಕೆಯಲ್ಲಿ ಈಗಾಗಲೇ ನೀವು ಐದನೇ ಸೆಮಿಸ್ಟರ್ದೊಳಗೆ ಎರಡು ಪತ್ರಿಕೆಗಳ ಬಗ್ಗೆ ಅಧ್ಯಯನವನ್ನು ಮಾಡಿದಿರಿ. ಎರಡು ಪತ್ರಿಕೆಗಳು, ಅದೇ ರೀತಿಯೊಳಗೆ ಆರನೇ ಸೆಮಿಸ್ಟರ್ಗೂ ಕೂಡ ಏನಪ್ಪ ಅಂದರೆ ಎರಡು ಪತ್ರಿಕೆಗಳನ್ನ ತಾವೆಲ್ಲರೂ ಕೂಡ ಅಧ್ಯಯನ ಮಾಡಬೇಕಾಗತ್ತೆ. ರಾಜ್ಯಶಾಸ್ತ್ರದಲ್ಲಿ ಎರಡು ಪತ್ರಿಕೆಗಳಿರ್ತಾವೆ, ದ ಪೇಪರ್ ಒನ್, ಪೇಪರ್ ಟು. ಯಾವ ಈ ಪೊಲಿಟಿಕಲ್ ಸೈನ್ಸ್ ಅನ್ನೋ ಸಬ್ಜೆಕ್ಟನ್ನು ತಾವೆಲ್ಲರೂ ಕೂಡ ಏನಪ್ಪ ಆಗಲಿ ಚೂಸ್ ಮಾಡಿಕೊಂಡು ಐದನೇ ಸೆಮಿಸ್ಟರ್ವರೆಗೂ ಕೂಡ ತಾವೆಲ್ಲರೂ ಕೂಡ ಒಳ್ಳೆಯ ಒಂದು ಅಂಕಗಳನ್ನ ಗಳಿಸ್ಕೊಳ್ತಾ ಬಂದಿದ್ದೀರಿ. ಅದೇ ದಿಕ್ಕಿನೊಳಗೆ ಆರನೇ ಸೆಮಿಸ್ಟರ್ದೊಳಗೂ ಕೂಡ ಏನಪ್ಪ ಅಂದರೆ ಈ ಪೊಲಿಟಿಕಲ್ ಸೈನ್ಸ್ ಪೇಪರ್ನೊಳಗೆ ಏನಪ್ಪ ಅಂದರೆ ದ ಟೂ ಪೇಪರ್ಸ್, ದ ಪೇಪರ್ ಒನ್, ದ ಇಂಟರ್ನ್ಯಾಷನಲ್, ದ ನೆಕ್ಸ್ಟ್ ಪೇಪರ್ ಟು ಏನನ್ನು ಒಳಗೊಂಡಿದೆ ಅಂತಂದರೆ ಅದು ಪೇಪರ್ ಟು ಅನ್ನು ಏನಪ್ಪ ಅಂದ್ರೆ ಒಳಗೊಂಡಿರ್ತಕ್ಕಂಥದ್ದು. ಈ ರೀತಿ ಏನಪ್ಪ ಅಂದ್ರೆ ಎರಡು ಪತ್ರಿಕೆಗಳನ್ನ ಭಾರತ ಏನಪ್ಪ ಅಂದ್ರೆ ಈ ಪೊಲಿಟಿಕಲ್ ಸೈನ್ಸನ್ನು ಒಳಗೊಂಡಿರ್ತಕ್ಕಂಥದ್ದು. ಇದರೊಳಗೆ ಸಾಮಾನ್ಯವಾಗಿ ಏನಪ್ಪ ಅಂದರೆ ದ ಪೇಪರ್ ಒನ್, ದ ಕಂಪಲ್ಸರಿ ಪೇಪರ್ ಅಂತ ನಾವು ಕರಿತಾ ಇದ್ದೀವಿ. ಆ ಕಂಪಲ್ಸರಿ ಪೇಪರ್ ಏನಪ್ಪ ಅಂದರೆ ದ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂತಕ್ಕಂಥದ್ದು, ಅಂತಾರಾಷ್ಟ್ರೀಯ ಸಂಬಂಧ ಅನ್ನುವಂಥದ್ದು ಏನಪ್ಪ ಅಂದರೆ ಪತ್ರಿಕೆ ಒಂದು. ಪತ್ರಿಕೆ ಒಂದು ಏನಪ್ಪ ಅಂದ್ರೆ ಯಾವ ಸಬ್ಜೆಕ್ಟ್ ಇದೆ ಅನ್ನುವಂಥದ್ದನ್ನ ಮೊದಲಿಗೆ ನೀವೆಲ್ಲ ಏನಪ್ಪ ಅಂದ್ರೆ ಟೈಟಲ್ ಬಗ್ಗೆ ನಿಮಗೆ ಗಮನ ಇರಬೇಕು ವಿದ್ಯಾರ್ಥಿಗಳಲ್ಲಿ. ಯಾಕೆ ಆರನೇ ಸೆಮಿಸ್ಟ್ರಿಗೆ ಬಂದಿರ್ತೀರಿ ತಾವೆಲ್ಲ ವಿದ್ಯಾರ್ಥಿಗಳು ಏನಪ್ಪ ಅಂದ್ರೆ ದ ಪೇಪರ್ ಟೈಟಲ್ ಯಾವುದು ಅನ್ನುವಂಥದ್ದನ್ನು ನಿಮಗೆ ಗೊತ್ತಿರಲ್ಲ. ಹಾಗಾಗಿ ಏನು ಮಾಡ್ತೀರಿ, ಸಾಮಾನ್ಯವಾಗಿ ಅಲ್ಲೇ ಲೈಬ್ರರಿಗೆ ಹೋದಂಥ ಸಂದರ್ಭದಲ್ಲಿ ಅಥವಾ ಏನಪ್ಪ ಅಂದ್ರೆ ಎಲ್ಲೋ ಏನು ಒಂದು ಕಡೆ ಇದಕ್ಕೆ ಹೋಗಿರ್ತೀರಿ, ಯಾವುದು ಏನಪ್ಪ ನಿಮ್ಮನ್ನ ಫ್ರೆಂಡ್ಸಿಗೆ ನೋಟ್ಸ್ ಕೇಳ್ತಿರ್ತೀರಿ, ಪೊಲಿಟಿಕಲ್ ಸೈನ್ಸ್ ಏನಪ್ಪ ಫಸ್ಟ್ ಪೇಪರ್ ಕೊಡಲಿ ಯಾವುದು ಅಂತನ್ನುವಂಥದ್ದು ನಿಮಗೆ ಟೈಟಲೇ ಗೊತ್ತಿರಲ್ಲ. ಅದಕ್ಕೆ ಏನಪ್ಪ ಅಂದರೆ ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ ವಿದ್ಯಾರ್ಥಿಗಳಲ್ಲಿ. ಪೇಪರ್ ಒನ್, ದ ಫಸ್ಟ್ ಪೇಪರ್, ಇಂಟರ್ನ್ಯಾಷನಲ್ ರಿಲೇಷನ್ಸ್, ಅಂತಾರಾಷ್ಟ್ರೀಯ ಸಂಬಂಧ ಅನ್ನುವಂಥದ್ದು. ಇನ್ನು ಎರಡನೇ ಪತ್ರಿಕೆ ಏನಪ್ಪ ಅಂದರೆ ಅದು ಇಲ್ಲೇ ಎರಡನೇ ಪತ್ರಿಕೆಯಲ್ಲಿಯೂ ಕೂಡ ಏನಪ್ಪ ಅಂದರೆ ಚಾಯ್ಸಿಂಗ್ ಸಬ್ಜೆಕ್ಟನ್ನು ಇರತಕ್ಕಂಥವು. ಆದರೆ ನಾವು ನಿಮಗೆ ಅಂದರೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಹಲವಾರು ಪ್ರಾಧ್ಯಾಪಕರುಗಳ ಏನಪ್ಪ ಅಂದರೆ ವಿಚಾರದಿಂದ ಅಥವಾ ಏನಪ್ಪ ಸಲಹೆಯಿಂದ ಮತ್ತು ವಿದ್ಯಾರ್ಥಿಗಳ ಒಂದು ಪರೀಕ್ಷಾ ದೃಷ್ಟಿಕೋನದಿಂದ ವಿದ್ಯಾರ್ಥಿಗಳ ಮುಂದೆ ಏನಪ್ಪ ಅಂದರೆ ಒಂದು ಅತಿ ಹೆಚ್ಚು ಅಂಕಗಳನ್ನು ಗಳಿಸ್ತಕ್ಕಂಥ ಪಠ್ಯ ಯಾವುದಿದೆ ಮತ್ತು ವಿದ್ಯಾರ್ಥಿಗಳಿಗೆ ಈಸಿಯಾಗಿ ಏನಪ್ಪ ಅಂದರೆ ಒಂದು ಪಠ್ಯ ಆಗಬೇಕು ಅನ್ನೋ ಉದ್ದೇಶದಿಂದಲೇ ನಾವು ಹಲವಾರು ಪತ್ರಿಕೆಗಳಲ್ಲಿ ಏನಪ್ಪ ಅಂದರೆ ಅದನ್ನು ಡಿಸ್ಕಷನ್ ಮಾಡಿ ಪ್ರತಿ ವರ್ಷವೂ ಕೂಡ ಏನಪ್ಪ ಅಂದ್ರೆ ಎರಡನೇ ಪತ್ರಿಕೆಗಳಲ್ಲಿ ಅಲ್ಲಿಯೂ ಕೂಡ ಏನಪ್ಪ ಅಂದ್ರೆ ಎರಡು ಪೇಪರ್ ಇರ್ತಾವೆ. ಅದರೊಳಗೆ ಏನಪ್ಪ ಅಂದ್ರೆ ನಾವು ಅದನ್ನೂ ಕೂಡ ಒಂದು ಕಂಪಲ್ಸರಿ ಪೇಪರ್ ರೀತಿಯೊಳಗೆ ಇದನ್ನೇ ಇರುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದೀವಿ. ಅಲ್ಲಿಯೂ ಕೂಡ ಏನಪ್ಪ ಅಂದ್ರೆ ಸಾಮಾನ್ಯವಾಗಿ ಎರಡನೇ ಪೇಪರ್ ಪೊಲಿಟಿಕಲ್ ಸೈನ್ಸ್ದ ಎರಡನೇ ಪೇಪರ್ ಸಿಕ್ಸ್ ಸೆಮಿಸ್ಟರ್ದ ಎರಡನೇ ಪೇಪರ್ ಅದೇನಪ್ಪ ಅಂದ್ರೆ ಭಾರತದ ರಾಜಕೀಯ ಪ್ರಕ್ರಿಯೆಗಳು ಹಾಗೂ ಸಂಸ್ಥೆಗಳು, ಭಾರತದ ರಾಜಕೀಯ ಪ್ರಕ್ರಿಯೆಗಳು ಹಾಗೂ ಸಂಸ್ಥೆಗಳು ಅನ್ನುವಂಥದ್ದು. ದ ಪೊಲಿಟಿಕಲ್ ಪ್ರೊಸೆಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ ಇನ್ ಇಂಡಿಯಾ ಅಂತಕ್ಕಂಥದ್ದು, ದ ಪೊಲಿಟಿಕಲ್ ಪ್ರೊಸೆಸ್ ಇನ್ಸ್ಟಿಟ್ಯೂಷನ್ ಇನ್ ಇಂಡಿಯಾ ಅಂತಕ್ಕಂಥದ್ದು ಏನಪ್ಪ ಅಂದರೆ ಎರಡನೇ ಪತ್ರಿಕೆ ಒಳಗೊಂಡಿರ್ತಕ್ಕಂಥದ್ದು. ದ ಪೇಪರ್ ಒನ್ ಇಂಟರ್ನ್ಯಾಷನಲ್ ರಿಲೇಷನ್ ಅಂತಾರಾಷ್ಟ್ರೀಯ ಸಂಬಂಧ ಇಟ್ಸ್ ಅ ಕಂಪಲ್ಸರಿ ಪೇಪರ್. ದ ಸೆಕೆಂಡ್ ಪೇಪರ್ ಯಾವುದ್ರಿ, ಭಾರತದ ರಾಜಕೀಯ ಪ್ರಕ್ರಿಯೆಗಳು ಹಾಗೂ ಸಂಸ್ಥೆಗಳು ಅಂತಕ್ಕಂಥದ್ದನ್ನು ಒಳಗೊಂಡಿದೆ ವಿದ್ಯಾರ್ಥಿಗಳೇ. ದ ಪೊಲಿಟಿಕಲ್ ಪ್ರೊಸೆಸ್ ಇನ್ಸ್ಟಿಟ್ಯೂಷನ್ ಇನ್ ಇಂಡಿಯಾ ಅಂತಕ್ಕಂಥ ಏನಪ್ಪ ಎರಡನೇ ಪತ್ರಿಕೆಯನ್ನು
ಭಾರತದ ಏನಂತಾರ ನೀವು ಈ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಆರನೇ ಸೆಮಿಸ್ಟರ್ದ ಓದ್ತಕ್ಕಂಥ ರಾಜ್ಯಶಾಸ್ತ್ರ ವಿಭಾಗಕ್ಕೆ ಎರಡು ಪತ್ರಿಕೆಗಳನ್ನ ಅಧ್ಯಯನ ಮಾಡ್ತಾ ಇದೆ. ಈ ದಿಕ್ಕಿನೊಳಗೆ ತಾವೆಲ್ಲರೂ ಕೂಡ ಏನಪ್ಪ ಅಂದ್ರೆ ಇದ್ರ ಬಗ್ಗೆ ಸಾಕಷ್ಟು ಗಮನವನ್ನು ಇಟ್ಟುಕೊಳ್ಳ್ರಿ ವಿದ್ಯಾರ್ಥಿಗಳೇ. ಈಗಾಗಲೇ ಏನಪ್ಪ ಅಂದ್ರೆ ಎರಡೂ ಪತ್ರಿಕೆಗಳ ಏನಪ್ಪ ಏನು ನಿಮಗೆ ಸಿಲಾಬಸ್ ಕಾಪಿಯನ್ನು ಕೂಡ ನಾನು ಹಾಕಿದ್ದೀನಿ, ನಾನು ಹಾಕಿದ್ದೀನಿ. ಮತ್ತೇನಪ್ಪ ಅಂದ್ರೆ ನನ್ನ ಸಹೋದ್ಯೋಗಿ ಮಿತ್ರರಾಗಿರ್ತಕ್ಕಂಥವ್ರು ಏನಪ್ಪ ಅಂದ್ರೆ ಎಸ್ ಬಿ ಗಂಟಿಮಠ್ ಸರ್ ಕೂಡ ಏನಪ್ಪ ಅಂದ್ರೆ ನಿಮಗೆ ಈ ಇಂಟರ್ನ್ಯಾಷನಲ್ ರಿಲೇಷನ್ ಬಗ್ಗೆಯೂ ಕೂಡ ಏನಪ್ಪ ಅಂದ್ರೆ ಎಲ್ಲ ಹಾಕಿದ್ದಾರೆ. ಈ ಸದ್ಯದ ಮಟ್ಟಿಗೆ ಏನಪ್ಪ ಅಂದ್ರೆ ಈ ಆನ್ಲೈನ್ ಕ್ಲಾಸಸ್ ಒಳಗೆ ಏನಪ್ಪ ಅಂದ್ರೆ ಎಸ್ ಪಿ ಗಂಟಿಮಠ್ ಸರ್ ಕೂಡ ಏನಪ್ಪ ಇಂಟರ್ನ್ಯಾಷನಲ್ ರಿಲೇಷನ್ ಏನಪ್ಪ ಅಂದ್ರೆ ಸಬ್ಜೆಕ್ಟನ್ನ ಚೂಸ್ ಮಾಡ್ಕೊಂಡಿದ್ದಾರೆ. ನಾನು ಏನಪ್ಪ ಅಂದ್ರೆ ಈ ಪೊಲಿಟಿಕಲ್ ಏನಪ್ಪ ಅಂದ್ರೆ ಪೊಲಿಟಿಕಲ್ ಏನಪ್ಪ ಅಂದ್ರೆ ಪ್ರೊಸೆಸ್ ಇನ್ ಇನ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ ಇಂಡಿಯಾ ಅಂತಕ್ಕಂಥದ್ದು ಪತ್ರಿಕೆ ಎರಡನ್ನ ನಾನು ತೆಗೆದುಕೊಂಡಿದ್ದೀನಿ. ಅದಕ್ಕೆ ತಾವೆಲ್ಲರೂ ಕೂಡ ಏನಪ್ಪ ಅಂದ್ರೆ ಏನು ಸುಮಾರು 58 ವಿದ್ಯಾರ್ಥಿಗಳು ಫೈನಲ್ ಇಯರ್ದೊಳಗೆ ಇದ್ರಿ, ತಾವೆಲ್ಲರೂ ಕೂಡ ಏನಪ್ಪ ಅಂದ್ರೆ ಆನ್ಲೈನ್ಗೆ ಏನಪ್ಪ ಅಂದ್ರೆ ತಾವೆಲ್ಲರೂ ಬರಬೇಕು ಅಂದರೆ ಇದ್ರ ಬಗ್ಗೆ ಏನಪ್ಪ ಅಂದ್ರೆ ಅರಿವನ್ನು ಮೂಡಿಸ್ಕೊಳ್ರಿ. ಯಾಕಂದರೆ ಅಟೆಂಡೆನ್ಸು ಕೂಡ ಏನಪ್ಪ ಅಂದ್ರೆ ಇಂಪಾರ್ಟೆನ್ಸ್, ತಾವೆಲ್ಲ ಏನಪ್ಪ ಇದ್ರ ಬಗ್ಗೆ ಎಚ್ಚೆತ್ಕೊಳ್ರಿ ಅನ್ನುವಂಥದ್ದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಹಾಗಾದರೆ ಇಲ್ಲೇ ಸಾಮಾನ್ಯವಾಗಿ ನಾನು ಇವತ್ತಿನ ದಿವಸ ನಿಮಗೆ ಏನಪ್ಪ ಅಂದ್ರೆ ಎರಡನೇ ಪತ್ರಿಕೆಗಳ ಬಗ್ಗೆ ಈಗಾಗಲೇ ಇಂಟ್ರೊಡಕ್ಷನ್ ಕ್ಲಾಸನ್ನು ನಿಮ್ಗೆ ಮಾಡಿದ್ದೆ, ಅದನ್ನು ಮುಂದುವರಿದ ಭಾಗವಾಗಿ ಏನಪ್ಪ ಅಂದ್ರೆ ಇನ್ನು ನಾನು ಸಿಲೆಬಸನ್ನು ನಿಮಗೆ ಏನು ಮಾಡ್ತಾ ಇದ್ದೀನಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಪತ್ರಿಕೆ ಎರಡು ಏನನ್ನು ಒಳಗೊಂಡಿದೆ ಅನ್ನುವಂಥ ನಾವು ನೋಡ್ತಾ ಹೋದರೆ ಸಾಮಾನ್ಯವಾಗಿ ಏನಪ್ಪ ಅಂದ್ರೆ ಭಾರತದ ಸಂಸದೀಯ ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು, ಭಾರತ ಸಂಸದೀಯ ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಒಂದನೇ ಚಾಪ್ಟರ್ ಇದೆ. ಇಂಡಿಯಾ ಈಸ್ ಎ ಪಾರ್ಲಿಮೆಂಟರಿ ಸಿಸ್ಟಮ್, ಇಂಡಿಯಾ ಈಸ್ ಎ ಇನ್ ಪಾರ್ಲಿಮೆಂಟರಿ ಸಿಸ್ಟಮ್ ಇನ್ ಗವರ್ನಮೆಂಟ್ ಅನ್ನುವಂಥದ್ದನ್ನ ಒಳಗೊಂಡಿರ್ತಕ್ಕಂಥದ್ದು, ಅದರ ಬಗ್ಗೆ ಒಂದನೇ ಚಾಪ್ಟರ್ ಇದೆ. ದ ವೆರಿ ವೆರಿ ಈಸಿ ಸಬ್ಜೆಕ್ಟ್ ಇನ್ ಏನಪ್ಪ ಸೆಕೆಂಡ್ ಪೇಪರ್. ತಾವೆಲ್ಲ ವಿದ್ಯಾರ್ಥಿಗಳು ಏನಪ್ಪ ಅಂದ್ರೆ ಭಾಳ ಈಸಿಯಾಗಿ ಅಂಕ ಈ ನಾನು ಸಿಲಾಬಸನ್ನು ನೀವು ಆಗಲೇ ಹಾಕಿದಾಗ ನಿಮ್ಗೆ ಅನಿಸಿರ್ಬೋದು, ಅದ್ರ ಜೊತೆಗೆ ನಾನು ಈಗೆಲ್ಲ ನಿಮ್ಮ ಸಿಲಾಬಸನ್ನು ಡಿಸ್ಕಷನ್ ಮಾಡ್ಕೊತ ಹೋದಾಗೆಲ್ಲ ನಿಮಗೂ ಅನಿಸುತ್ತೆ ಏ ಸರ್ ನಿಮ್ಮ ಪೇಪರ್ ಭಾಳ ಈಸಿ ಐತ್ರಿ, ನಾವು ಆರಾಮ್ ಸ್ಕೋರ್ ಮಾಡ್ಬೋದು ಅನ್ನುವಂಥ ಏನಪ್ಪ ಅಂದ್ರೆ ನಿಮಗೆ ಅನಿಸ್ಬೋದು. ಹಾಗಾಗಿ ಏನಪ್ಪ ಅಂದ್ರೆ ಇಲ್ಲೇ ಭಾರತದ ಸಂಸದೀಯ ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು, ಸಂಸದೀಯ ಪ್ರಜಾಪ್ರಭುತ್ವ, ದ ಪಾರ್ಲಿಮೆಂಟರಿ ಸಿಸ್ಟಮ್ ಇನ್ ಗೌರ್ನಮೆಂಟ್ ಇನ್ ಇಂಡಿಯಾ ಅಂತಕ್ಕಂಥದ್ದು, ಅದರೊಳಗೆ ಮೀನಿಂಗ್, ಫ್ಯೂಚರ್ಸ್, ಮೆರಿಟ್ಸ್ ಮತ್ತು ಅದರ ಏನಪ್ಪ ಅಂದ್ರೆ ಕಾರ್ಯವೈಖರಿ ಯಾವ ರೀತಿ ಐತಿ, ಅದರ ಕಾರ್ಯವೈಖರಿ ಯಾವ ರೀತಿ ಐತಿ, ಅದರ ಅರ್ಥ ಯಾವ ರೀತಿ ಅದಾವು, ಲಕ್ಷಣ ಏನಿದೆ, ಮೆರಿಟ್ಸ್ ಆರ್ ಡಿಮೆರಿಟ್ಸ್ ಏನಿದೆ, ಈ ರೀತಿ ಏನಪ್ಪ ಅಂದ್ರೆ ಅದಲ್ಲದೆ ಅದರ ಫ್ಯೂಚರ್ಸ್ ಏನು, ಭವಿಷ್ಯತ್ ಒಳಗೆ ಈ ಸಂಸದೀಯ ಪ್ರಜಾಪ್ರಭುತ್ವ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನುವಂಥದ್ದನ್ನು ನಾವು ಅಧ್ಯಯನ ಮಾಡಬೇಕಾಗಿದೆ ವಿದ್ಯಾರ್ಥಿಗಳೇ. ಭಾಳ ಇಂಪಾರ್ಟೆಂಟ್ ಚಾಪ್ಟರ್. ಮತ್ತು ಈಗಾಗಲೇ ಏನಪ್ಪ ಅಂದ್ರೆ ನೀವು ಒಂದನೇ ಸೆಮಿಸ್ಟರ್ದೊಳಗಿರ್ಬೋದು ಅಥವಾ ಏನಪ್ಪ ಅಂದ್ರೆ ಈ ಕರ್ನಾಟಕ ಗೌರ್ಮೆಂಟ್ನೊಳಗೆ ಕಲಿಯುವಂಥ ಸಂದರ್ಭದಲ್ಲಿ ಆಗಿರ್ಬೋದು, ಇದ್ರ ಬಗ್ಗೆ ಸ್ವಲ್ಪ ಇಲ್ಲ ಸ್ವಲ್ಪ ಪ್ರಮಾಣದೊಳಗೆ ನೀವೆಲ್ಲ ಕಲ್ತಿದ್ದೀರಿ. ಸಂಸದೀಯ ಪ್ರಜಾಪ್ರಭುತ್ವ, ಅಧ್ಯಕ್ಷೀಯ ಪ್ರಜಾಪ್ರಭುತ್ವ ಇವನ್ನೆಲ್ಲ ಏನಪ್ಪ ಅಂದ್ರೆ ಪಿ ಯು ಸಿ ಫಸ್ಟ್ ಸಿಲಾಬಸ್ನೊಳಗನ ಏನಪ್ಪ ಅಂದ್ರೆ ಶಾರ್ಟ್ ಆಗಿ ಏನಪ್ಪ ತಾವೆಲ್ಲರೂ ಅಧ್ಯಯನವನ್ನು ಮಾಡಿದಿರಿ, ಪಿ ಯು ಸಿ ಫಸ್ಟ್ರದೊಳಗೇ ನಾವು ಕಂಡಿದ್ವಿ. ಆದರೆ ಇಲ್ಲಿ ಇನ್ ಡೆಪ್ತ್ ಆಗಿ ಏನಪ್ಪ ಅಂದ್ರೆ ಇದ್ರ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾಗಿದೆ ವಿದ್ಯಾರ್ಥಿಗಳೇ. ಇಷ್ಟು ಏನಪ್ಪ ಅಂದ್ರೆ ಈ ಒಂದನೇ ಚಾಪ್ಟರ್ನ ಒಳಗೊಂಡಿರ್ತಕ್ಕಂಥದ್ದು. ಇನ್ನು ಸಾಮಾನ್ಯವಾಗಿ ಏನಪ್ಪ ಅಂದ್ರೆ ಇದ್ರ ಎರಡನೇ ಚಾಪ್ಟರ್ ಏನನ್ನು ಒಳಗೊಂಡಿದೆ ಅನ್ನುವಂಥ ನಾವು ನೋಡ್ತಾ ಹೋದರೆ ಇಲ್ಲೇ ಎರಡನೇ ಚಾಪ್ಟರ್ ಏನಪ್ಪ ಅಂದ್ರೆ ಒಕ್ಕೂಟ ಪದ್ಧತಿ, ದ ಯುನಿಟರಿ ಸಿಸ್ಟಮ್, ದ ಯುನಿಟರಿ ಸಿಸ್ಟಮ್ ಇನ್ ಇಂಡಿಯಾ ಅಂತಕ್ಕಂಥದ್ದು. ಇದರೊಳಗೆ ಏನಪ್ಪ ಅಂದ್ರೆ ಒಕ್ಕೂಟ ಪದ್ಧತಿಯ ಲಕ್ಷಣಗಳು, ದ ಫ್ಯೂಚರ್ಸ್ ಆಫ್ ಯುನಿಟರಿ ಸಿಸ್ಟಮ್, ಏಕಾತ್ಮಕ ರಾಜ್ಯದ ಲಕ್ಷಣಗಳು, ಏಕಾತ್ಮಕವಾಗಿರ್ತಕ್ಕಂಥ ಲಕ್ಷಣಗಳು, ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ಇಲ್ಲೇ ಒಂದು ಒಕ್ಕೂಟದ ಲಕ್ಷಣಗಳು, ಎರಡನೇದು ಏಕಾತ್ಮಕವಾಗಿರ್ತಕ್ಕಂಥ ಲಕ್ಷಣಗಳು, ಆಮೇಲೆ ಒಕ್ಕೂಟ ಪದ್ಧತಿಯ ಒಂದು ಮೌಲ್ಯಮಾಪನ ಯಾವ ರೀತಿ ಇದೆ, ದ ಇವ್ಯಾಲ್ಯೇಷನ್ ಅಂತ ನಾವೇನು ಕರಿತಾ ಇದ್ದೀವಿ, ಮೌಲ್ಯಮಾಪನ ಅಂತಕ್ಕಂಥದ್ದು. ಅದನ್ನು ನಾವು ಏಕಾತ್ಮಕ ಮತ್ತು ಒಕ್ಕೂಟ ಅಂತಕ್ಕಂಥದ್ದನ್ನು ಯಾವ ರೀತಿ ನಾವು ಇವ್ಯಾಲ್ಯೇಟ್ ಮಾಡ್ತಾ ಇದ್ದೀವಿ,
ಅದನ್ನ ಹೆಂಗ ನಾವು ಡಿವೈಡ್ ಮಾಡ್ತೀವಿ, ಏಕಾತ್ಮಕ ಮತ್ತು ಏನ್ಪರ ಒಕ್ಕೂಟ ಅಂತಕ್ಕಂಥದನ್ನ ನಾವು ಕಂಡುಕೊಳ್ತೀವಿ ಅನ್ನೋದನ್ನ ನಾವು ನೋಡ್ಬೇಕಾಗಿದೆ. ಅದರ ಜೊತೆಗೆ ಇನ್ನೊಂದು ಏನಪ್ಪಾ ಅಂದ್ರೆ ಅಂಡರ್ 356 ಆರ್ಟಿಕಲ್ನ ದುರುಪಯೋಗ ಅಂತಕ್ಕಂಥದ್ದು, 356ನೇ ಕಲಮಿನ ಒಂದು ದುರುಪಯೋಗದ ಬಗ್ಗೆ ಕೂಡ ಏನಪ್ಪಾ ನಮಗೆ ಈಗ ಕಂಡುಕೊಳ್ತೀವಿ. ಎರಡನೇ ಚಾಪ್ಟರ್ದೊಳಗೆ ಭಾಳ ಈಜಿ ಇರ್ತಕ್ಕಂಥ ಚಾಪ್ಟರ್ಗಳದಾವೆ, ನೀವೇನು ಇದರೊಳಗೆ ಯಾವುದೇ ರೀತಿ ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆಗಳೇ ಇಲ್ಲ. ನೀವೆಲ್ಲ ಏನಪ್ಪ ಅಂದ್ರೆ ಈ ನಾನು ಆಗಲೇ ಹಾಕಿರ್ತಕ್ಕಂಥ ಆನ್ಲೈನ್ಗಳನ್ನೆಲ್ಲವನ್ನ ಕೂಡ ಏನಪ್ಪಾ ಸರಿಯಾಗಿ ನೋಡ್ಕೊಳ್ತಾ ಬಂದರೆ ನಿಮಗೇನಪ್ಪ ಅಂದ್ರೆ ಹೆಚ್ಚು ಕಡಿಮೆ ಏನಪ್ಪ ಇದು ಈ ಚಾಪ್ಟರ್ ಬಗ್ಗೆ, ಈ ಸಬ್ಜೆಕ್ಟ್ ಬಗ್ಗೆ, ಈ ಎರಡನೇ ಪತ್ರಿಕೆಗಳ ಬಗ್ಗೆ ಏನಪ್ಪ ಅಂದ್ರೆ ತಮಗೆ ಯಾವುದೂ ಕೂಡ ಏನಪ್ಪಾ ಡೌಟ್ ಆಗಲ್ಲ ಅನ್ನುವಂಥದ್ದು, ಮತ್ತು ಪರೀಕ್ಷಾ ದೃಷ್ಟಿಕೋನದಿಂದ ಏನು ಕೂಡ ಭಾಳಷ್ಟು ಶ್ರಮ ಹಾಕುವಂಥ ಅವಶ್ಯಕತೆಯೂ ಕೂಡ ಕಂಡುಬರಲ್ಲ ವಿದ್ಯಾರ್ಥಿಗಳೇ. ಇನ್ನು ಥರ್ಡ್ ಚಾಪ್ಟರ್ ದ ಕೋಲೇಷನ್ ಗೌರ್ನಮೆಂಟ್, ಸಮ್ಮಿಶ್ರ ಸರ್ಕಾರ ಅಂತಕ್ಕಂಥದ್ದು. ಸಮ್ಮಿಶ್ರ ಸರ್ಕಾರ ಏನಪ್ಪ ಅಂದ್ರೆ ದ ಮೀನಿಂಗ್ ಆಫ್ ದ ಕೋಲೇಷನ್ ಗೌರ್ನಮೆಂಟ್ ಅನ್ನುವಂಥದ್ದು ಇದೆ. ಸಮ್ಮಿಶ್ರ ಸರ್ಕಾರದ ಅರ್ಥದ ಬಗ್ಗೆ ನಾವು ಅಧ್ಯಯನ ಮಾಡಬೇಕು, ಮತ್ತು ಸಮ್ಮಿಶ್ರ ಸರ್ಕಾರದ ಲಕ್ಷಣ ಅಥವಾ ಸ್ವರೂಪದ ಬಗ್ಗೆ ನಾವು ಅರ್ಥ ಏನಪ್ಪ ಅಧ್ಯಯನ ಮಾಡಬೇಕಾಗಿದೆ. ದ ನೇಚರ್ ಆ್ಯಂಡ್ ಏನಪ್ಪ ಅಂದ್ರೆ ಫ್ಯೂಚರ್ಸ್ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾಗಿದೆ. ಅದೇ ರೀತಿಯಾಗಿ ಏನಪ್ಪಂದ್ರೆ ಈ ಸಮ್ಮಿಶ್ರ ಸರ್ಕಾರ ಕಾಲಾವಧಿಯಲ್ಲಿ ರಾಜಕೀಯ ಮತ್ತು ಸಂವಿಧಾನಾತ್ಮಕ ಪರಿಣಾಮ ಯಾವ ರೀತಿ ಇದೆ, ಒಂದು ರಾಜಕೀಯವಾಗಿ, ಇನ್ನೊಂದು ಸಂವಿಧಾನಾತ್ಮಕವಾಗಿ ಇದರ ಪರಿಣಾಮ ಯಾವ ರೀತಿ ಬೀರ್ತಾ ಇದೆ. ದ ಇಂಪ್ಯಾಕ್ಟ್ ಆನ್ ದ ಏನಪ್ಪಂದ್ರೆ ದ ಪೊಲಿಟಿಕಲ್ ಸಿಸ್ಟಮ್ ದೆನ್ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದು. ಸಮ್ಮಿಶ್ರ ಸರ್ಕಾರ ಹೇಳ್ತೀನಿ ನಿಮಗೆ ಅಂದರೆ ದ ಕೋಲೇಷನ್ ಗೌರ್ನಮೆಂಟ್ ಈಜ್ ಏನಪ್ಪಂದ್ರೆ ನಾ ಯಾವಾಗಲೂ ಹೇಳ್ತಿರ್ತೀನಿ ದ ಕೋಲೇಷನ್ ಗೌರ್ನಮೆಂಟ್ ಈಜ್ ಐ ಸಿ ಯು ಗೌರ್ನಮೆಂಟ್. ಈಗ ಐ ಸಿ ಯುನೂ ಇಲ್ಲರಿ, ಈಗ ಯಾರಿಗೂ ಕೂಡ ಏನಪ್ಪ ಕೊರೋನಾ ಬಂದರೆ ಐ ಸಿ ಯುನೂ ಇಲ್ಲ, ವೆಂಟಿಲೇಟರ್ನೂ ಇಲ್ಲ. ಅಂಥದ್ದೊಂದು ಏನಪ್ಪಂದ್ರೆ ವಾತಾವರಣ ಏನಪ್ಪ ಈ ಸಿಚುವೇಶನ್ ಆಲ್ ಓವರ್ ಇಂಡಿಯಾ ಆ ಸಿಸ್ಟಮನ್ನು ಈ ಕೊರೋನಾದೊಳಗೆ ಆಗಿದೆ. ಆದರೆ ನಮಗೇನಪ್ಪಂದ್ರೆ ಬರೀ ಏನಪ್ಪ ಅಂದರೆ ಇದೇ ಒಂದು ಕೊರೋನಾ ಎರಡನೇ ಅಲೆಯೊಳಗೆ ನಾವು ಹಿಂಗೆ ಕಾಣ್ತಾ ಇದ್ದೀವಿ. ಆದರೆ ಈ ಸಮ್ಮಿಶ್ರ ಸರ್ಕಾರದ ಕಾಲಾವಧಿಯಲ್ಲಿ ಏನಪ್ಪ ಅಂದ್ರೆ ಹೆಂಗಾಗಬಹುದು ಲೆಕ್ಕ ಹಾಕಿ ವಿದ್ಯಾರ್ಥಿಗಳೇ. ಇಂಥ ಒಂದು ವಾತಾವರಣ ಈ ಕೋಲೇಷನ್ ಗೌರ್ಮೆಂಟ್ದೊಳಗೆ ಕಾಣ್ತೀವಿ. ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ಸಮ್ಮಿಶ್ರ ಸರ್ಕಾರ ಮತ್ತು ಕೇಂದ್ರ ರಾಜ್ಯಗಳ ಸಂಬಂಧ ಯಾವ ರೀತಿ ಇದೆ ಅಂದರೆ ದ ಕೋಲೇಷನ್ ಗೌರ್ನಮೆಂಟ್ ಐತಿ, ಆ ಗೌರ್ನಮೆಂಟ್ನೊಳಗೆ ಏನಪ್ಪಂದ್ರೆ ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧ ಹೆಂಗಿದೆ. ದ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ದ ಏನಪ್ಪಂದ್ರೆ ರಿಲೇಷನ್, ಒಂದು ಕೋಲೇಷನ್ ಗೌರ್ನಮೆಂಟ್ ಇದೆ ಆಯ್ದರೆ ಏನಪ್ಪಂದ್ರೆ ಯೂನಿಯನ್ ಗೌರ್ನಮೆಂಟ್ ಆರ್ ಸ್ಟೇಟ್ ಗೌರ್ನಮೆಂಟ್, ಇವ ಎರಡರೊಳಗೆ ಯಾವುದಾದ್ರೂ ಕೂಡ ಏನಪ್ಪ ಕೋಲೇಷನ್ ಗೌರ್ನಮೆಂಟ್ ಇರ್ಬೋದು ಅಥವಾ ಎರಡೂ ಇರ್ಬೋದು. ಅಂಥ ಸಂದರ್ಭಗಳಲ್ಲಿ ಏನಪ್ಪ ಅಂದ್ರೆ ನಮ್ಮ ಸಂಬಂಧಗಳು ಹೆಂಗದಾವು ಅಂದರೆ ಕೇಂದ್ರ ಮತ್ತು ರಾಜ್ಯ ಅಂತಕ್ಕಂಥ ಸಂಬಂಧಗಳ ಬಗ್ಗೆ ಅಧ್ಯಯನ ಮಾಡಬೇಕಾಗಿದೆ. ಇದು ಥರ್ಡ್ ಚಾಪ್ಟರ್ ವಿದ್ಯಾರ್ಥಿಗಳೇ. ಈ ರೀತಿ ಏನಪ್ಪ ಅಂದ್ರೆ ಮೂರನೇ ಚಾಪ್ಟರ್ ಬಗ್ಗೆ ಅಧ್ಯಯನ ಮಾಡಬೇಕು. ಇನ್ನು ನಾಲ್ಕನೇ ಚಾಪ್ಟರ್ ಏನಪ್ಪ ಅಂದ್ರೆ ನಿಮಗೆ ಪಕ್ಷ ಪದ್ಧತಿ ಇದೆ, ಇಟ್ಸ್ ಎ ಪಾರ್ಟಿ ಸಿಸ್ಟಮ್, ಪಕ್ಷ ಪದ್ಧತಿ ಅಂತಕ್ಕಂಥದ್ದು. ಇಲ್ಲೇ ರಾಜಕೀಯ ಪಕ್ಷದ ಪರಿಕಲ್ಪನೆ ಬಗ್ಗೆ ಹೇಳುತ್ತೆ. ರಾಜಕೀಯ ಪಕ್ಷದ ಪರಿಕಲ್ಪನೆ ಯಾವ ರೀತಿ ಇದೆ, ಒಂದು ಸಂಸದೀಯ ಮಾದರಿಯ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ರಚನೆ ಮಾಡಿಕೊಳ್ಳುವಂಥ ಸಂಸ್ಥೆಯೊಳಗೆ ರಾಜಕೀಯ ಪಕ್ಷಗಳ ಒಂದು ಪರಿಕಲ್ಪನೆ ಹೆಂಗೆ ಕಂಡುಕೊಳ್ಬೇಕು ಅನ್ನೋಂಥದ್ರ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾಗಿದೆ. ಇನ್ನು ಅದರ ಜೊತೆಗೆ ಭಾರತದ ರಾಜಕೀಯ ಪಕ್ಷಗಳ ಪ್ರಮುಖ ಲಕ್ಷಣಗಳೇನು, ಅದರ ಫ್ಯೂಚರ್ಸ್ ಯಾವ ರೀತಿ ಅದಾವು, ರಾಜಕೀಯ ಪಕ್ಷಗಳ ಒಂದು ಪರಿಕಲ್ಪನೆ ಇದರೊಳಗೆ ಏನಪ್ಪ ಅಂದ್ರೆ ಪಕ್ಷಗಳ ಒಂದು ಲಕ್ಷಣ ಹೆಂಗೆ ನಾವು ಕಂಡುಕೊಳ್ತೀವಿ, ಭಾರತದ ಒಂದು ವ್ಯವಸ್ಥೆ ಒಳಗೆ ನಾವು ಒಂದು ಪಾರ್ಟಿ ಕಟ್ಟಬೇಕಾದ್ರೆ ಅದರ ಲಕ್ಷಣಗಳು ಹೆಂಗಿರಬೇಕು ಅನ್ನೋಂಥದ್ರ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾಗಿದೆ. ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ಒಂದು ರಾಜಕೀಯ ಪಕ್ಷದ ಉಗಮ ಅಥವಾ ಬೆಳವಣಿಗೆ, ಅದರ ಉಗಮ ಯಾವ ರೀತಿ ಇರಬೇಕು ಮತ್ತು ಬೆಳವಣಿಗೆಯನ್ನು ಹೆಂಗೆ ಹೊಂದಿರಬೇಕು ಅನ್ನೋಂಥ ಬಗ್ಗೆ ಕಂಡುಕೊಳ್ಬೇಕಾಗಿದೆ ವಿದ್ಯಾರ್ಥಿಗಳೇ. ಅದೇ ದಿಕ್ಕಿನೊಳಗೆ ಏನಪ್ಪ ಅಂದ್ರೆ ಇನ್ನು ಮುಂದುವರೆದು ಏನಪ್ಪ ಅಂದ್ರೆ ಇಲ್ಲೇ ರಾಷ್ಟ್ರೀಯ ಪಕ್ಷ ಮತ್ತು ಪ್ರಾಂತೀಯ ಪಕ್ಷಗಳನ್ನು ಬಗ್ಗೆ ಅಧ್ಯಯನ ಮಾಡಬೇಕಿದೆ. ದ ನ್ಯಾಷನಲ್ ಪಾರ್ಟಿ ಆರ್ ರೀಜನಲ್ ಪಾರ್ಟಿ, ಪ್ರಾದೇಶಿಕ ಪಕ್ಷಗಳು. ನ್ಯಾಷನಲ್ ಪಾರ್ಟಿ ಅಂದರೆ ಇಲ್ಲಿ ನೋಡ್ರಿ ಪಾರ್ಟಿ ಸಿಸ್ಟಮ್ದೊಳಗೆ ಏನಪ್ಪ ದ ಟೂ ಟೈಪ್ಸ್ ಆಫ್ ಏನಪ್ಪ ಪಾರ್ಟಿ ಸಿಸ್ಟಮ್, ಒಂದು ನ್ಯಾಷನಲ್ ಪಾರ್ಟಿ ರಾಷ್ಟ್ರೀಯ ಪಕ್ಷ ಅಂತ ಕರಿತೀವಿ, ಇವತ್ತು ಬಿ ಜೆ ಪಿ ಆರ್ ಕಾಂಗ್ರೆಸ್,
ಕರ್ನಾಟಕದಲ್ಲಿ ಏನಪ್ಪಂದ್ರೆ ನಾವು ಪ್ರಮುಖವಾಗಿ ಮೂರು ಪಕ್ಷಗಳನ್ನ ನಾವು ಕಾಣ್ತೀವಿ, ಒಂದು BJP ಕಾಣ್ತೀವಿ, ಒಂದು ಕಾಂಗ್ರೆಸ್ ಕಾಣ್ತೀವಿ, ಒಂದು JDS ಅನ್ನು ಕಾಣ್ತೀವಿ ಮೂರು ಪಕ್ಷಗಳಲ್ಲಿ. ಆದರೆ ಎರಡು ಪಕ್ಷಗಳು ಇವತ್ತೇನಪ್ಪಂದ್ರೆ ಈ ಮಾನ್ಯ ದೇವೇಗೌಡರಾಗಿರ್ಬೋದು, ಏನಪ್ಪಂದ್ರೆ ಮಾನ್ಯ ಕುಮಾರಸ್ವಾಮಿ ಅವರಾಗಿರ್ಬೋದು, ಅವರೆಲ್ಲ ಹೇಳ್ತಾರೆ ರಾಷ್ಟ್ರೀಯ ಪಕ್ಷಗಳಿಗೆ ಏನಪ್ಪ ನೀವು ಎಲ್ಲ ಏನಪ್ಪ ಮನ್ನಣೆಯನ್ನು ಕೊಡಬೇಡಿ, ಕಾಂಗ್ರೆಸ್ ಮತ್ತು BJP ಏನಪ್ಪಂದ್ರೆ ಇವೆರಡೂ ರಾಷ್ಟ್ರೀಯ ಪಕ್ಷಗಳು, ಹಾಗಾದ್ರೆ ತಮ್ಮದು ಯಾವ್ದು ಪಕ್ಷ ರೀ? ಅದು ಪ್ರಾದೇಶಿಕ ಪಕ್ಷ, ಅದು ರೀಜನಲ್ ಪಾರ್ಟಿ ಅಂತಕ್ಕಂಥದ್ದು ಕರಿತೀವಿ. ಅದಕ್ಕೆ ಸಾಮಾನ್ಯವಾಗಿ ಹಾಗಾದರೆ ಪ್ರಾದೇಶಿಕ ಪಕ್ಷ ಅಂದರೆ ಯಾವುದು, ರಾಷ್ಟ್ರೀಯ ಪಕ್ಷ ಅಂದರೆ ಯಾವುದು, ಅದರ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾಗಿದೆ. ಹಾಗರೆ ಪ್ರಾದೇಶಿಕ ಪಕ್ಷ ಅಂತಂದು ಯಾರು ಗುರುತಿಸ್ಕೊಳ್ತಾರ? ಏನು ದೇವೇಗೌಡರ ಗುರುತಿಸ್ಕೊಂಡ್ರ? ಅಥವಾ ಏನಪ್ಪಂದ್ರೆ BJP ಪಕ್ಷ ರಾಷ್ಟ್ರೀಯ ಪಕ್ಷ ಅಂತ ಗುರುತಿಸ್ಕೊಳ್ಬೇಕಾರೆ ಹಾಗಾದ್ರೆ ಯಾರು ಗುರುತಿಸಿದ್ರು? ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷ ಅಂತ ನ್ಯಾಷನಲ್ ಪಾರ್ಟಿ ಅಂತ ಕರಿಬೇಕಾದ್ರೆ ಯಾರು ಗುರುತಿಸಿದ್ರು? ಅದನ್ನು ಕೊಡುವ ಅಧಿಕಾರ ಯಾರಿಗಿದೆ? ಅದನ್ನು ಕೊಡಬೇಕಾದ್ರೆ ಏನೆಲ್ಲ ಏನಪ್ಪ ಹಲವಾರು ಏನಪ್ಪಂದ್ರೆ ಅಲ್ಲೇ ಕೆಲವೊಂದಿಷ್ಟು ಏಮ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಇರ್ತಾವೆ, ಉದ್ದೇಶಗಳಿರ್ತಾವೆ, ಅವುಗಳು ಯಾವ್ಯಾವ ಅದಾವು, ಅದನ್ನು ಏನನ್ನ ಬಂದಿದೆ ಅದನ್ನೆಲ್ಲ ನಾವು ಅಭ್ಯಾಸ ಮಾಡಬೇಕಾಗಿದೆ ವಿದ್ಯಾರ್ಥಿಗಳಿಗೆ. ಇನ್ನು ಅದೇ ರೀತಿಯಾಗಿ ಏನಪ್ಪಂದ್ರೆ ಪಕ್ಷಾಂತರ ರಾಜಕೀಯ, ದ ಎಂಟಿ ಡಿಫೆಕ್ಷನ್ ಆ್ಯಕ್ಟ್ ಅಂತಕ್ಕಂಥದ್ದು, ಇದು ಏನಪ್ಪ ಆರ್ಟಿಕಲ್ ನಂಬರ್ 52 ಬರುತ್ತೆ, ನಿಮಗೆಲ್ಲ ಹೇಳ್ತೀನಿ. ಇಲ್ಲಿ ಪಕ್ಷಾಂತರ ರಾಜಕೀಯ ಅದ್ರ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾಗಿದೆ. ಇನ್ನು ಅದೇ ರೀತಿಯಾಗಿ ಏನಪ್ಪಂದ್ರೆ ವಿರೋಧ ಪಕ್ಷದ ಪಾತ್ರ ಮತ್ತು ಹೊಣೆಗಾರಿಕೆ, ದ ರಿಸ್ಪಾನ್ಸಿಬಿಲಿಟಿ ಆಫ್ ಏನಪ್ಪಂದ್ರೆ ಅಪೋಸಿಷನ್ ಪಾರ್ಟಿ, ನೋಡ್ರಿ ದ ರಿಸ್ಪಾನ್ಸಿಬಿಲಿಟಿ ಆಫ್ ಅಪೋಸಿಷನ್ ಪಾರ್ಟಿ ಅಂತಕ್ಕಂಥದ್ದು. ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಇವತ್ತು ಅಪೋಸಿಷನ್ ಪಾರ್ಟಿ ಇಲ್ಲದೆ ರೀತಿಯೊಳಗೆ ಏನಪ್ಪ ನಾವು ಪ್ರಜಾಪ್ರಭುತ್ವದೊಳಗೆ ಏನಪ್ಪಂದ್ರೆ ಆಯ್ಕೆ ಮಾಡ್ತಾ ಇದ್ದೀವಿ. ಇವತ್ತು ದ ಮೋದಿ ಗೌರ್ಮೆಂಟ್ ಇದೆ ಏನಪ್ಪಂದ್ರೆ ನಾವು ಅಪೋಸಿಷನ್ ಪಾರ್ಟಿನೇ ಇಲ್ಲ ಇವತ್ತು ಕೇಂದ್ರದೊಳಗೆ. ಇದು ಒಳ್ಳೆ ಸರ್ಕಾರ ಅವಲ್ಲ, ಒಳ್ಳೆ ಪ್ರಜಾಪ್ರಭುತ್ವದ ಲಕ್ಷಣ ಅಲ್ಲ ಇದು. ಒಬ್ಬ ಈ ಹೇಳುವ ವ್ಯಕ್ತಿಗೆ ಕೇಳುವ ಒಬ್ಬ ಮನುಷ್ಯನಿರಬೇಕು ಅನ್ನೋ ದೃಷ್ಟಿಕೋನದೊಳಗೆ ನಾವು ಕಂಡುಕೊಳ್ತಾ ಇದ್ದೀವಿ. ಹಾಗಾಗಿ ಏನಪ್ಪಂದ್ರೆ ಇಲ್ಲಿವರೆಗೆ ಏನಪ್ಪಂದ್ರೆ ನಾವು ಯಾವ ರೀತಿ ಇದರ ವ್ಯವಸ್ಥೆಯ ಬಗ್ಗೆ ವಿರೋಧ ಪಕ್ಷದ ಪಾತ್ರದ ಬಗ್ಗೆ ನಾವು ಕಂಡುಕೊಂಡಿದ್ದೀವಿ ವಿದ್ಯಾರ್ಥಿಗಳೇ. ಇನ್ನು ಲಾಸ್ಟ್ ಚಾಪ್ಟರ್ ಏನನ್ನು ಒಳಗೊಂಡಿದೆ ಅಂತಂದರೆ ಸಾಮಾನ್ಯವಾಗಿ ಇಲ್ಲೇ ಒಂದು ಏನು ಯಾವುದೇ ರೀತಿ ನಾವು ವ್ಯವಸ್ಥೆಯನ್ನು ಒಳಗೊಂಡಿರ್ತಕ್ಕಂಥದ್ದು ಅಂದರೆ 5ನೇ ಚಾಪ್ಟರ್ ಒಳಗೆ ಚುನಾವಣೆಗಳ ಬಗ್ಗೆ ಒಳಗೊಂಡಿದೆ. ಇಲೆಕ್ಷನ್ಸ್, ಇಲೆಕ್ಷನದ ಅರ್ಥ, ಇಲೆಕ್ಷನದ ವಿಧಾನಗಳು, ಮತದಾರ ವರ್ಗ, ಅದೇ ರೀತಿಯಾಗಿ ಏನಪ್ಪಂದ್ರೆ ಚುನಾವಣೆ ಆಯೋಗ, ಇಲೆಕ್ಷನ್ ಕಮಿಷನ್, ಚುನಾವಣೆಯ ಪ್ರಕ್ರಿಯೆ, ಚುನಾವಣೆಯ ಸುಧಾರಣೆಗಳು, ಇಷ್ಟು ನಿಮಗೇನಪ್ಪ ಅಂದ್ರೆ 5 ಚಾಪ್ಟರ್ಗಳನ್ನ ಒಳಗೊಂಡಿದೆ ವಿದ್ಯಾರ್ಥಿಗಳೇ. ಹಾಗಾಗಿ ತಾವೆಲ್ಲ ದಯವಿಟ್ಟು ಏನಪ್ಪ ಅಂದ್ರೆ ಈ 5 ಚಾಪ್ಟರ್ದ ಏನಪ್ಪ ಅಂದ್ರೆ ನಿಮಗೆ ಸಿಲೆಬಸ್ ಕಂಟೆಂಟನ್ನು ನಿಮ್ಮ ಮುಂದೆ ಹೇಳಿದ್ದೀನಿ. ಅದೇ ದಿಕ್ಕಿನೊಳಗೆ ಏನಪ್ಪ ಅಂದ್ರೆ ನಾನು ನಿಮಗೆಲ್ಲ ಪಾಠಗಳನ್ನು ಮಾಡ್ತಾ ಮಾಡ್ತಾ ಮುಂದೆ ಹಲವಾರು ನನ್ನ ಏನಪ್ಪ ಸಹೋದ್ಯೋಗಿ ಹಿರಿಯ ಸಹೋದ್ಯೋಗಿ ಮಿತ್ರರು ಕೂಡ ಏನಪ್ಪಂದ್ರೆ ನನಗೆ ಈ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಏನಪ್ಪ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಲವಾರು ಏನಪ್ಪ ಮಿತ್ರರು ಹಾಕಿರ್ತಕ್ಕಂಥ ವಿಡಿಯೋಗಳನ್ನು ಯಾವುದು ನನಗೆ ಸರಿ ಅನಿಸುತ್ತೆ ನನ್ನ ವಿದ್ಯಾರ್ಥಿಗಳಿಗೆ ತಿಳಿಯುವಂಥ ಯಾವುದಾದ್ರೂ ಕೂಡ ವಿಡಿಯೋಗಳು ಇದ್ದರೂ ಕೂಡ ನಿಮಗೆ ಅಪ್ಲೋಡ್ ಮಾಡ್ತೀನಿ, ಅವನ್ನು ಕೂಡ ನೋಡಿಕೊಳ್ಳ್ರಿ, ನನ್ನ ವಿಡಿಯೋಗಳನ್ನು ನೋಡಿರಿ. ಮತ್ತೇನಪ್ಪಂದ್ರೆ ಇದ್ರ ಉದ್ದೇಶ ಏನಪ್ಪ ಅಂದ್ರೆ ಎಲ್ಲದನ್ನು ಏನಪ್ಪಂದ್ರೆ ತಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾಕೆ ನಾನು ಹಾಕುವುದು ಮತ್ತು ಹಲವಾರು ನೋಟ್ಸ್ಗಳನ್ನು ಕೂಡ ಏನಪ್ಪಂದ್ರೆ ನಿಮಗೆ ಈ ಸದ್ಯದ ಮಟ್ಟಿಗೆ ನಿಮ್ಮ ಪುಸ್ತಕ ಇಲ್ಲ, ಲೈಬ್ರರಿಗೆ ಹೋಗುವಂಥ ಸಂದರ್ಭ ಇಲ್ಲ ನಿಮಗೆ. ಹಾಗಾಗಿ ಏನಪ್ಪಂದ್ರೆ ನಾನು ಕೂಡ ಏನಪ್ಪಂದ್ರೆ ನಾನು ಎಷ್ಟೆಷ್ಟು ಪಾಠ ಮಾಡ್ಕೊತಾ ಹೋಗ್ತೀನಿ ಅಷ್ಟೆಲ್ಲ ನಿಮಗೇನು ಮಾಡ್ತೀನಿ, ಒಂದು PDF ರೀತಿಯೊಳಗೆ ಏನಪ್ಪಂದ್ರೆ ನೋಟ್ಸನ್ನು ನಾನು ಹಾಕ್ತೀನಿ, ಆ ಪುಸ್ತಕವನ್ನು ಏನಪ್ಪಂದ್ರೆ ನಾನು ಫೋಟೋ ಕ್ಲಿಕ್ ಮಾಡಿ ನಿಮಗೆ ಹಾಕ್ತೀನಿ, ಅದನ್ನೆಲ್ಲ ತಾವೆಲ್ಲರೂ ಕೂಡ ಏನಪ್ಪಂದ್ರೆ ಒಂದು ನೋಟ್ಸ್ ರೀತಿಯೊಳಗೆ ಏನಪ್ಪಂದ್ರೆ ಮಾಡಿಕೊಳ್ಳ್ರಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ತಾವೆಲ್ಲರೂ ಕೂಡ ಏನಪ್ಪಂದ್ರೆ ತಮ್ಮ ಆರೋಗ್ಯ, ತಮ್ಮ ಏನಪ್ಪ ಸುರಕ್ಷತೆ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ. ತಾವೆಲ್ಲರೂ ಕೂಡ ಏನಪ್ಪಂದ್ರೆ ಕಡ್ಡಾಯವಾಗಿ ಮಾಸ್ಕನ್ನು ಧರಿಸ್ಕೊಳ್ಳಿ, ಅದರ ಜೊತೆಗೆ ಏನಪ್ಪ ಅಂದರೆ ತಾವು ಸ್ಯಾನಿಟೈಸರ್ ಮಾಡ್ಕೊಳ್ಬೇಕು. ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ಹೊರಗಡೆ ಅಡ್ಡಾಡುವಂಥದ್ದನ್ನು ನಿಲ್ಲಿಸ್ರಿ. ತಾವೆಲ್ಲರೂ ಕೂಡ ಏನಪ್ಪ ಸುರಕ್ಷಿತವಾಗಿರಬೇಕು. ಯಾಕೆ ಸುರಕ್ಷಿತವಾಗಿ ಅಂತಂದರೆ ನಮ್ಮ ಮನೆಯಲ್ಲಿ ಇರತಕ್ಕಂಥ ವಯಸ್ಸಾಗಿರ್ತಕ್ಕಂಥವ್ರಿಗೆ ಮತ್ತು ಸಣ್ಣ ಮಕ್ಕಳಿಗೆ ಏನಪ್ಪ ಅಂದ್ರೆ ನಮ್ಮಿಂದ ಯಾವುದೇ ರೋಗಗಳು ಬರದೇ ರೀತಿಯೊಳಗೆ ನಾವು ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ಏನಪ್ಪಂದ್ರೆ ಈ ಕೊರೋನಾದಿಂದ ನಾವೆಲ್ಲರೂ ಕೂಡ ಏನಪ್ಪಂದ್ರೆ ಮುಕ್ತರಾಗೋಣ, ನಾವು ಈ ಕೊರೋನಾದಿಂದ ಗೆದ್ದು ಬರೋಣ ಅನ್ನುವಂಥದ್ದನ್ನು ನಾನು ಹೇಳಿ ಅಲ್ಲಿಗೆ ನನ್ನ ಇವತ್ತಿನ ಪಾಠವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.